ಕಳಪೆ ಕಾಮಗಾರಿ ಸೋರುತ್ತಿರುವ ಆಕ್ಸಿಜನ್ ಘಟಕ ರಾಯಬಾಗ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಆಕ್ಸಿಜನ್ ಉತ್ಪಾದನಾ ಘಟಕದ ಮೇಲ್ಛಾವಣಿ ಅಪೂರ್ಣ ಹಂತದಲ್ಲಿರುವಾಗಲೇ ಕಳಪೆ ಮತ್ತು ಅವೈಜ್ಞಾನಿಕ ಕ್ರಮದಿಂದ ಭಾಗಶಃ ಸೋರುತ್ತಿದೆ. ದುರಸ್ತಿಪಡಿಸದಿದ್ದರೆ ಸಂಪೂರ್ಣ ಆಕ್ಸಿಜನ್ ಘಟಕದ ಪರಿಕರಗಳು ಸರ್ವನಾಶವಾಗಲಿವೆ. ಸುಮಾರು 40ರಿಂದ 50 ಲಕ್ಷ ರೂಪಾಯಿ ಹಣ ವ್ಯಯಿಸಿ ಅಭಿವೃದ್ಧಿಪಡಿಸುತ್ತಿರುವ ಆಕ್ಸಿಜನ್ ಉತ್ಪಾದನಾ ಘಟಕ ನಿರ್ಮಾಣ ಹಂತದಲ್ಲಿದ್ದಾಗಲೇ ಸೋರತೊಡಗಿದರೆ ಈ ಬಗ್ಗೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನ ಮೇಲೆ ಏಕೆ ಕ್ರಮ ಕೈಗೊಳ್ಳಬಾರದು? ಆತನನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಈಗ ಅವಕಾಶವಿಲ್ಲವೇ ಎಂಬುದು ಸಾಮಾನ್ಯ ಜನರ ಪ್ರಶ್ನೆಯಾಗಿದೆ. ಒಟ್ಟಾರೆ ಆಕ್ಸಿಜನ್ ಘಟಕದ ಪರಿಕರಗಳು ನಾಶವಾದರೆ ಅದಕ್ಕೆ ಯಾರ ಹೊಣೆಗಾರಿಕೆ? ನಿರ್ಮಾಣ ಹಂತದಲ್ಲಿ ಹಾಳಾಗಿರುವ ಘಟಕವನ್ನು ಶೀಘ್ರ ಅಭಿವೃದ್ಧಿಪಡಿಸಬೇಕು, ಇಲ್ಲದಿದ್ದರೆ ಹೋರಾಟ ರೂಪಿಸುವುದಾಗಿ ಸ್ಥಳೀಯ ನಾಗರಿಕರು ಎಚ್ಚರಿಸಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ, ಕೇಳುವರಾರು?